ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವಾಗ ಧರ್ಮಸ್ಥಳದಲ್ಲಿದ್ದೇವೆ. ಬನ್ನಿ ಈ ಒಂದು ಧರ್ಮಸ್ಥಳ ಲಾಗ್ ಅನ್ನ ನೋಡ್ಕೊಂಡ್ ಬರೋಣ. ಸೊ ಜಸ್ಟ್ ರೀಚ್ ಆಗಿಬಿಟ್ಟು ಗಾಡಿ ಪಾರ್ಕ್ ಮಾಡಾಯ್ತು. ಹಾಗೆ ಇಲ್ಲಿ ಯಾವ್ದಾದ್ರು ರೂಮ್ ಸಿಗುತ್ತಾ ಅಂತ ನೋಡ್ತಾ ಇದ್ವಿ, ಆದ್ರೆ ಯಾವ್ದೇ ಒಂದು ರೂಮ್ ಸಿಗ್ಲಿಲ್ಲ. ಯಾಕಂದ್ರೆ ಡೈಲಿ ಇಲ್ಲಿ ಬರೋ ಜನ ಎಷ್ಟಿದೆ ಅಂತ ಗೊತ್ತಾ ನಿಮ್ಗೆ? 10,000 ಜನ ವಿಸಿಟ್ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲಾ ರೂಮ್ಗಳು ಫುಲ್ ಆಗಿರ್ತವೆ. ಇವಾಗ ಫುಲ್ ಆದ್ರೆ ಇನ್ನೊಂದು ಆಪ್ಷನ್ಸ್ ಏನಿರುತ್ತೆ ಅಂತಂದ್ರೆ, ನೀವು ಹೋಗ್ಬಿಟ್ಟು ಒಂದು ಫ್ರೀ ಒಂದು ಕೌಂಟರ್ ಇರುತ್ತಲ್ವ, ಲಗೇಜ್ ಕೌಂಟರ್, ಅಲ್ಲಿ ಲಗೇಜ್ ಕೌಂಟರ್ ಲಗೇಜ್ ಇಟ್ಬಿಟ್ಟು ಪಕ್ಕದಲ್ಲೇ ಸ್ಲೀಪರ್ಸ್ ಬಿಡೋ ಕೌಂಟರ್ ಇರುತ್ತೆ, ಅಲ್ಲೆಲ್ಲ ಬಿಟ್ಬಿಟ್ಟು ತಾವು ಫ್ರೆಶ್ ಆಗಿ ಬಂದ್ಬಿಟ್ಟು ಒಂದು ಸ್ವಾಮಿಯ ದರ್ಶನ ಮಾಡ್ಬೇಕಾಗತ್ತೆ. ಅಂತಂದ್ರೆ ಮಡಿಯಿಂದ ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಕಾರ್ಗಳು ಎಲ್ಲ ಪಾರ್ಕಿಂಗ್ಗಳು ಫುಲ್ ಆಗಿಬಿಟ್ಟಿದ್ದಾವೆ. ಅಬ್ವಿಯಸ್ಲಿ ಕಾರಲ್ಲಿ ಬರೋ ಜನ ಎಲ್ಲ ಈಗ ಒಂದು ಕೊಠಡಿನ ಬುಕ್ ಮಾಡಿಬಿಟ್ಟಿರ್ತಾರೆ. ತಾವು ರೈಟ್ ಸೈಡ್ ನೋಡ್ತಿರ್ತಕ್ಕಂಥ ಈ ಎರಡು ಬಿಲ್ಡಿಂಗ್ಗಳು ಬಂದ್ಬಿಟ್ಟು ಒಂದು ವಸತಿ ಗೃಹ ಹಾಗೆ ಮಾಹಿತಿ ಕಚೇರಿ ಅಂತ. ಯಾರು ಫಸ್ಟ್ ಇಲ್ಲಿ ಬಂದು ಇಳಿತಾರೆ ಅವರಿಗೆ ಇದೆರಡು ಕೊಠಡಿಗಳನ್ನ ಬುಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿ ಸಿಗಲಿಲ್ಲ ಅಂತಂದ್ರೆ ದೇವಸ್ಥಾನದ ಹಿಂದ್ಗಡೆ ಒಂದು 5-6 ಕೊಠಡಿಗಳು ಅಂದ್ರೆ ಒಂದು 5-6 ಬಿಲ್ಡಿಂಗ್ಗಳಿದಾವೆ. ಅವಕ್ಕೆಲ್ಲ ಹೆಸರು ಬಂದ್ಬಿಟ್ಟು ನರ್ಮದಾ, ಕಾವೇರಿ, ತುಂಗಾ, ಭದ್ರಾ ಅಂತ ಹೇಳ್ಬಿಟ್ಟು ಹೆಸರಿಡ್ಲಾಗಿದೆ. ಎಲ್ಲ ನದಿಗಳ ಹೆಸರೇನೆ. ಸೊ ಅವುಗಳಲ್ಲಿ ಚೆಕ್ ಮಾಡಿದ್ವಿ, ಚೆಕ್ ಮಾಡಿದ್ರು ಅಲ್ಲಿ ಸಿಗಲಿಲ್ಲ. ಯಾಕಂದ್ರೆ ಅಡ್ವಾನ್ಸ್ ಬುಕ್ಕಿಂಗು ಮತ್ತೆ ಬಂದ ತಕ್ಷಣ ಬೆಳಿಗ್ಗೆ ಒಂದು 2:30, 3:00, 5:00 ಎಲ್ಲ ಬಂದ್ಬಿಟ್ಟು ಬುಕ್ ಮಾಡಿರ್ತಾರೆ. ಇದೆಲ್ಲ ವಸತಿ ಗೃಹ ಆದ್ಮೇಲೆ ತಾವು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಿರ್ತಕ್ಕಂಥ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ, ಶಾಪ್ ಅಂಗಡಿಗಳಲ್ಲಿ ತಮಗೆ ಎಲ್ಲ ರೀತಿಯಾದಂಥ ದೇವರ ವಸ್ತುಗಳು ಹಾಗೆ ಚಿಕ್ಕ ಮಕ್ಕಳಿಗೆ ಬೇಕಾದಂತೆಲ್ಲ ವಸ್ತುಗಳು ಸಿಗ್ತವೆ. ಇವಾಗ ಲಗೇಜ್ ಇಡೋದಕ್ಕೆ ಬಂದಿದ್ದೀವಿ. ಸೊ ನಾವಿಲ್ಲಿ ತಾವಿಲ್ಲಿ ನೋಡ್ತಾ ಇರೋ ಧರ್ಮಸ್ಥಳದಲ್ಲಿ ಒಂದು ಸ್ಪೆಷಲ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಎಲ್ಲಾನು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ. ತಾವಿಲ್ಲಿ ನೋಡ್ತಿರ್ತಕ್ಕಂಥದ್ದು ಒಂದು ಲಗೇಜ್ ಇಡೋದಕ್ಕೆ ಬೇಕಾದಂತ ವ್ಯವಸ್ಥೆ ತುಂಬಾ ದೊಡ್ಡದಾಗಿದೆ. ಅಲ್ಲಿ ಫ್ರೀ ಆಗಿ ತಾವು ಲಗೇಜ್ ಇಡಬಹುದು, ಹಾಗೆ ಪಕ್ಕದಲ್ಲೇನೆ ಸ್ಲೀಪರ್ಸ್ ಅಂದ್ರೆ ಚಪ್ಪಲ್ ಇಡೋದಕ್ಕೆ. ನಾವು ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ನೇತ್ರಾವತಿ ನದಿಗೆ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ಕ್ಯೂ ಅಲ್ಲಿದ್ದೀವಿ. ಇನ್ನೊಂದು ಧರ್ಮಸ್ಥಳಕ್ಕೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅನ್ನಕ್ಕಿಂತ ಮೊದಲು ಹೆಸರು ಏನಿತ್ತೇಳಿ? ಅದಕ್ಕೆ ಕುಡುಮ ಅಂತ ಹೇಳ್ಬಿಟ್ಟು ಹೆಸರು ಕರೀತಾ ಇದ್ರು. ಈ ಒಂದು 8-10 ಶತಮಾನಗಳ ಹಿಂದ್ಗಡೆ ಒಬ್ಬ ಸ್ವಾಮೀಜಿ ಬಂದ್ಬಿಟ್ಟು ಲಿಂಗ ಒಂದು ಸ್ಥಾಪನೆ ಮಾಡಿ ಅದಾದ್ಮೇಲೆ ಇಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಒಂದು ಕೆಲಸ ಕಾರ್ಯಗಳು ಅಂದ್ರೆ ಧರ್ಮದ ಕಾರ್ಯಗಳು, ಸಹಾಯಗಳನ್ನ, ಒಂದು ಜನಸೇವೆಯನ್ನ ನೋಡಿಬಿಟ್ಟು ಇದಕ್ಕೆ ಧರ್ಮಸ್ಥಳ ಅಂತ ಹೇಳ್ಬಿಟ್ಟು ಹೆಸರಿಟ್ಟು ಅಂತ ಒಂದು. ನಾವಿವಾಗ ಕ್ಯೂನಲ್ಲಿ ಹೋಗ್ತಿರ್ಬೇಕಾದ್ರೆ ತಾವು ಗಮನಿಸಬಹುದು ತುಂಬಾ ಜನ ಇಲ್ಲ, ಯಾಕಂದ್ರೆ ವೀಕ್ ಡೇಸ್ ಅಲ್ಲಿ ರಶ್ ಇರಲ್ಲ. ಇಲ್ಲಿ ಫೆಸ್ಟಿವಲ್ ಇರ್ಬೇಕಾದ್ರೆ ಬರ್ತಿರಲ್ವ, ಅವಾಗ ಒಂದು 7-8 ಗಂಟೆ ಇಲ್ಲ ಅಂದ್ರೆ ಮಿನಿಮಮ್ ಒಂದು 6 ಗಂಟೆನಾದ್ರೂ ತಾವು ಕ್ಯೂವಲ್ಲಿ ಇದ್ಬಿಟ್ಟು ದರ್ಶನ ಮಾಡ್ಕೋಬೇಕಾಗತ್ತೆ. ಅವಾಗ ಯಾವ ರೀತಿ ಅಪ್ಪ ಏನಾದ್ರು 6-7 hours ಅಂತಂದ್ರೆ ಅನ್ಕೋತೀರಾ? ಹಾಗೇನಿರಲ್ಲ ಇಲ್ಲಿ. ಇಲ್ಲ ಎಲ್ಲ ರೀತಿಯಾದಂತ ವ್ಯವಸ್ಥೆ ಮಾಡ್ತಾರೆ. ಅವಾಗ ತಮ್ಗೆ ಬ್ರೇಕ್ಫಾಸ್ಟ್ ಆಯ್ತು, ಕುಡಿಯೋದಕ್ಕೆ ನೀರಾಯ್ತು, ಮತ್ತೆ ಒಳಗಡೆ ಬಂದ್ಮೇಲೆ ಕೆಲವೊಬ್ಬರಿಗೆ ಡಯಾಬಿಟಿಕ್ ಇರುತ್ತೆ, ಇಲ್ಲ ಅಂತಂದ್ರೆ ಮೂತ್ರ ವಿಸರ್ಜನೆ ಪದೇ ಪದೇ ಹೋಗ್ಬೇಕಾಗಿರುತ್ತೆ, ಅವರಿಗೆಲ್ಲ ಇಲ್ಲಿ ಶೌಚಾಲಯಗಳನ್ನ ಕಟ್ಟಿರ್ತಾರೆ. ತಾವು ಒಳಗಡೆ ಹೋಗ್ಬಿಟ್ಟು ಶೌಚಾಲಯದಲ್ಲಿ ಎಲ್ಲ ರೀತಿಯಾದಂತ ಒಂದು ತಾವು ಮಾಡ್ಕೊಂಡ್ಬಿಟ್ಟು ಮತ್ತೆ ಮಡಿಯಾಗಿ ಬಂದ್ಬಿಟ್ಟು ತಾವು ದೇವ್ರ ದರ್ಶನ ಮಾಡಬಹುದು. ಸೊ ನಾವು ಇವಾಗ ಎಂಟ್ರೆನ್ಸ್ ಗೆ ರೀಚ್ ಆಗಿದ್ದೀವಿ, ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಮೊಬೈಲ್ ಬ್ಯಾನ್ ಇರೋದ್ರಿಂದ ಒಳಗಡೆ ಯಾವುದೇ ರೀತಿ ಅಂತ ನಾವು ವಿಡಿಯೋ ಮಾಡ್ತಾ ಇಲ್ಲ. ಸೊ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ಬಿಟ್ಟು ನಾವಿವಾಗ ಹೊರಗಡೆ ಬಂದಾಯ್ತು. ತಾವಿಲ್ಲಿ ನೋಡಿ ಇದು ವೀಕ್ ಡೇಸ್ ಅಂತಂದ್ರೆ ಸೋಮವಾರದಿಂದ ಶುಕ್ರವಾರ ಅಂತಂದ್ರು ಮಿನಿಮಮ್ ಅಂದ್ರೆ ಒಂದು 10,000 ಜನ ಬಂದ್ಬಿಟ್ಟು ದರ್ಶನ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಈ ಒಂದು ಧರ್ಮಸ್ಥಳದಲ್ಲಿ ನಾವು ನಮ್ ಕಣ್ಣಿಗೆ ಬಿದ್ದಿರ ಪ್ರಕಾರ 3 ತೇರುಗಳಿದಾವೆ. ಸ್ವಾಮಿಗೆ 3 ತೇರುಗಳನ್ನ ಇಲ್ಲಿ ಎಳಿತಾರೆ. ಮೊದಲನೇದಾಗಿ ನೀವು ಇಲ್ಲಿ ನೋಡಿದ್ರಿ, ಗುಡಿಯ ಮುಂದ್ಗಡೆನೆ ಒಂದು ಕಟ್ಟಿಗೆಯ ತೇರನ್ನ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ನೋಡಿ, ಇದೊಂದು ದೊಡ್ಡದು ಅತಿ ದೊಡ್ಡದು ಭವ್ಯವಾದಂತ ಸುಂದರವಾದ ಒಂದು ತೇರಿದು ಕಟ್ಟಿಗೆಯಲ್ಲಿ ಮಾಡಿರ್ತಕ್ಕಂಥದ್ದು. ಕೇಳಿದಾಗ ಅಲ್ಲಿ ಹೇಳ್ತಾ ಇದ್ರು ಇದು ಶ್ರೀಗಂಧದ ತೇರೇನು, ಶ್ರೀಗಂಧದ ಕಟ್ಟಿಗೆಯಲ್ಲಿ ಮಾಡಿರ್ತಕ್ಕಂಥ ತೇರು ಅಂತ. ತುಂಬಾ ಚೆನ್ನಾಗಿದೆ. ಮತ್ತೆ ಯಾವ್ದಾದ್ರು ಫೆಸ್ಟಿವಲ್ ಇರ್ಬೇಕಾದ್ರೆ, ಮೇನ್ ಫಂಕ್ಷನ್ಸ್ ಎಲ್ಲ ಇರ್ಬೇಕಾದ್ರೆ ಈ ಒಂದು ತೇರನ್ನ ಇಲ್ಲಿ ಎಲ್ಲ ಜನ ಬಂದ್ಬಿಟ್ಟು ಎಳಿತಾರೆ ಅಂತ ಹೇಳ್ತಾ ಇದಾರೆ. ಈ ಒಂದು ತೇರಲ್ದೇನೆ ಮತ್ತೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ, ಒಂದು ಬೆಳ್ಳಿಯ ರಥ ಇದೆ. ಮಂಜುನಾಥ ಸ್ವಾಮಿಯ ಒಂದು ಬೆಳ್ಳಿ ರಥ ಇಲ್ಲಿದೆ ನೋಡಿ. ಇದು ಬಂದ್ಬಿಟ್ಟು ಒಂದು ಬೆಳ್ಳಿಯ ರಥ, ಒಂದು ಬೆಳ್ಳಿ ರಥಕ್ಕೋಸ್ಕರನೇ ಒಂದು ಏನು ಕಟೆಂಜನ್ ಮಾಡಿಬಿಟ್ಟು ಒಂದು ಇದರಲ್ಲಿ ಇಟ್ಟಿದ್ದಾರೆ. ಮತ್ತೆ ಈ ಬೆಳ್ಳಿಯ ರಥದ ಮುಂದ್ಗಡೆ ತಾವು ದೀಪ ಹಚ್ಚೋ ಆಗಿಲ್ಲ, ಜಾಸ್ತಿ ಹೊತ್ತು ಏನು ಇಲ್ಲಿ ಬಂದ್ಬಿಟ್ಟು ಏನು ಮಾಡೋ ಆಗಿಲ್ಲ ಅಂತಂದ್ರೆ ಪೂಜೆ ಆರಾಧನೆ ಇದಾಯ್ತು, ಇನ್ನೇನು ಮಾಡೋದಕ್ಕೆ ತಮಗೆ ಅವಶ್ಯಕತೆ ಇಲ್ಲಿ ಇಲ್ಲ. ಇದು ಬಂದ್ಬಿಟ್ಟು ಬೆಳ್ಳಿಯ ರಥ. ಬನ್ನಿ, ಪ್ರಸಾದಕ್ಕೆ ಹೋಗ್ಬೇಕಾದ್ರೆ ನೀವು ಟೆಂಪಲ್ ಹಿಂದ್ಗಡೆ ಒಂದು ಅನ್ನಪೂರ್ಣ ಅಂತ ಹೇಳ್ಬಿಟ್ಟು ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ಹೋಗೋಣ. ಇಲ್ಲಿ ನೋಡಿ, ಇದೊಂದು ದೊಡ್ಡ ಅತಿ ದೊಡ್ಡ ಭವ್ಯವಾದ ಒಂದು ಅನ್ನ ಒಂದು ಸಂತರ್ಪಣೆ ಮಾಡ್ತಿರ್ತಕ್ಕಂತ ಒಂದು ಮಹಲ್ ಇದು, ಬಿಲ್ಡಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಟೈಮ್ಗೆ ಅಂದ್ರೆ ಒಂದು ಸಾರಿ ಅನ್ನ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 20,000-25,000 ಜನ ಇಲ್ಲಿ ಹಿಡಿತಾರೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ತಾವು ನೋಡ್ತಾ ಇರ್ಬೋದು ಕಿಚನ್ನು, ಇಲ್ಲಿ ಇವರೇ ರೆಡಿ ಮಾಡಿಬಿಟ್ಟು ಇದನ್ನ ಬಳಸೋದು. ಹಾಗೆ ಟ್ರಾಲಿಗಳು ಏನಿದ ಇಳಿದವಲ್ಲ ಅದರಲ್ಲಿ
ಒಂದು ಅನ್ನ ಸಾಂಬಾರ್ ಹಾಗೆ ಸ್ವೀಟ್ ಪಲ್ಯ ಇವುಗಳನ್ನೆಲ್ಲ ಇಟ್ಕೊಂಡ್ ಬಂದ್ಬಿಟ್ಟು ಭಕ್ತಾದಿಗಳಿಗೆ ಇಲ್ಲಿ ಬಡಿಸಲಾಗುತ್ತೆ. ನೋಡಿ, ಮೊದಲು ಎಲೆ ಕೊಡ್ತಾರೆ, ಎಲೆ ಬಾಳೆ ಎಲೆ ಮೇಲೆ ನೀರನ್ನ ಹಾಕಿಬಿಡ್ತಾರೆ. ನೀರನ್ನ ಹಾಕಿದ್ಮೇಲೆ ಅದನ್ನ ನಾವು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಆದ್ಮೇಲೆ ಈ ರೀತಿಯಾದಂತ ಒಂದು ಸ್ವೀಟ್ ಡಿಶ್ ಇರುತ್ತೆ, ಆ ಒಂದು ಸ್ವೀಟ್ ಡಿಶ್ ಅನ್ನ ಎಲ್ಲರಿಗೂ ಬಡಿಸ್ತಾ ಈ ರೀತಿ ಬರ್ಲಾಗುತ್ತೆ. ಇದೊಂದು ಸ್ವೀಟ್ ಡಿಶ್. ಸ್ವೀಟ್ ಡಿಶ್ ಆದ್ಮೇಲೆ ತಮ್ಗೆ ಒಂದು ಪಲ್ಯ ದಿನ್ಸ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಸ್ವೀಟು, ಹಾಗೆ ಇದು ಬಂದ್ಬಿಟ್ಟು ಒಂದು ಪಲ್ಯ. ಈ ಒಂದು ಪಲ್ಯನ ಇಲ್ಲಿ ಎಲ್ಲರಿಗೂ ನೀಡಲಾಗುತ್ತೆ. ಆರಿ ಈ ಒಂದು ಪಲ್ಯ ಆದ್ಮೇಲೆ ತಮ್ಗೆ ಒಂದು ಅನ್ನ, ಅನ್ನ ಆದ್ಮೇಲೆ ಅನ್ನದ ಜೊತೆಗೆ ಒಂದು ಸಾಂಬಾರ್. ತಾವಲ್ಲಿ ನೋಡ್ತಿರ್ಬೋದು ಟ್ರಾಲಿಯಲ್ಲಿ, ನೋಡಿ ಇಲ್ಲಿ ಟ್ರಾಲಿಯಲ್ಲಿ ಇದನ್ನ ಒಂದು ಅನ್ನ ಸಾಂಬಾರ್ ಅನ್ನ ನೀಡ್ತಾ ಬರ್ತಿದ್ದಾರೆ. ಅನ್ನ ಸಾಂಬಾರ್ ಇದರಲ್ಲಿ ನಾಲ್ಕು ದಿನಸಗಳು ಇಲ್ಲಿ ಒಂದು ಅನ್ನ ಪ್ರಸಾದ ಅಂತ ಹೇಳ್ಬಿಟ್ಟು ಧರ್ಮಸ್ಥಳದಲ್ಲಿ ತಮ್ಗೆ ನೀಡಲಾಗುತ್ತೆ.